ಇಂದು ಜೂನ್ ಇಪ್ಪತ್ತೊಂಬತ್ತು ಈ ದಿನದ ಒಂದು ವಿಶೇಷ ಏನು ಅಂತಂದರೆ ಭಾರತೀಯ ಸಂಖ್ಯಾಶಾಸ್ತ್ರ ಪಿತಾಮಹ ಪ್ರೊಫೆಸರ್ ಲೋಬೀಸ್ ಪ್ರೊಫೆಸರ್ ಲೋಬೀಸ್ ಅವರ ಒಂದು ಜನ್ಮದಿನವೂ ಕೂಡ ಹೌದು ಪ್ರೊಫೆಸರ್ ಮೆಹಲ್ನೋಬೀಸ್ ಅವರ ಜನ್ಮದಿನವನ್ನು ದೇಶಾದ್ಯಂತ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂತೇಳಿ ನಾವು ಹೇಳ್ತೇವೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನಾಗಿ ಇಂದು ದೇಶಾದ್ಯಂತ ಆಚರಿಸಲಾಗುತ್ತದೆ ಹೀಗಾಗಿ ಪ್ರೊಫೆಸರ್ ಮೆಹಲ್ನೊಬೀಸ್ ಅವರ ದೇಶಕ್ಕೆ ಕೊಡುಗೆಗಳೇನು ಹಾಗೂ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನು ಆಚರಿಸುವುದರ ಉದ್ದೇಶ ಏನು ಎಂಬುದರ ಕುರಿತು ಒಂದು ನೋಟ ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ ಮೊಟ್ಟ ಮೊದಲಿಗೆ ಪಿ ಸಿ ಮೆಹಲ್ನೋಬೀಸ್ ಅಂದರೆ ಇವರು ಯಾರು ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಪಿ ಸಿ ಇದರ ಇವರದ ಪೂರ್ಣ ಹೆಸರು ಏನು ಅಂತಂದರೆ ಪ್ರಶಾಂತ್ ಚಂದ್ರ ಮೆಹಲ್ನೋಬೀಸ್ ಪ್ರಶಾಂತ್ ಚಂದ್ರ ಮೆಹಲ್ನೋಬೀಸ್ ಇವರು ಕೋಲ್ಕತ್ತಾದ ಸಮಾಜ ಸುಧಾರಕ ಪ್ರಬೋಧ್ ಚಂದ್ರ ಮೆಹಲ್ನೋಬೀಸ್ ಅವರ ಮಗನಾಗಿ ಹದಿನೆಂಟುನೂರ ತೊಂಬತ್ತ್ಮೂರರ ಜೂನ್ ಇಪ್ಪತ್ತೊಂಬತ್ತರಂದು ಜನಿಸಿದರು ಸಂಖ್ಯಾಶಾಸ್ತ್ರಕ್ಕೆ ಮೆಹಲ್ನೋಬೀಸ್ ಅವರ ಅದ್ಭುತ ಕೊಡುಗೆಗಳನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬವಾದಂಥ ಜೂನ್ ಇಪ್ಪತ್ತೊಂಬತ್ತನ್ನು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತದೆ ದೇಶದ ಅಭಿವೃದ್ಧಿ ಯೋಜನೆಗಳನ್ನು ತಯಾರಿಸುವಲ್ಲಿ ನಿತ್ಯ ಜೀವನದಲ್ಲಿ ಸಂಖ್ಯಾಶಾಸ್ತ್ರದ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಪ್ರಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಜಗತ್ತಿನ ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹರೆಂದೇ ಗುರುತಿಸಿಕೊಂಡ ಸರ್ ಆರ್ ಫಿಶರ್ ಸರ್ ಆರ್ ಫಿಶರ್ ಅವರ ಪ್ರಕಾರ ಸಂಖ್ಯಾಶಾಸ್ತ್ರವು ಘಟನೆಗಳು ಮತ್ತು ಸಂಖ್ಯೆಗಳ ವಿವರಣೆಯಾಗಿದೆ ಅಂದರೆ ಯಾವುದೇ ಒಂದು ಘಟನೆಯ ಸಮಸ್ತ ಅಂಕಿಅಂಶಗಳನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಸಂಶ್ಲೇಷಿಸಿ ಅದಕ್ಕೊಂದು ಸೂಕ್ತ ಪರಿಹಾರಾತ್ಮಕ ಸೂತ್ರ ಸೂಚಿಸಿ ಜಿ ಜನಜೀವನಕ್ಕೆ ಉಪಯೋಗಕ್ಕೆ ಬರುವಂತಹ ರೂಪಕ್ಕೆ ಮಾರ್ಪಾಡುಗೊಳಿಸಿ ಅಧ್ಯಯನ ಮಾಡುವುದಾಗಿದೆ ಎಂದು ಅವರು ಇದನ್ನು ವ್ಯಾಖ್ಯಾನಿಸ್ತಾರೆ ದೈನಂದಿನ ಜೀವನದಲ್ಲಿ ಕೃಷಿ ಆರೋಗ್ಯ ಶಿಕ್ಷಣ ಎಂಜಿನಿಯರಿಂಗ್ ಕೈಗಾರಿಕೆಗಳು ಕ್ರೀಡೆ ಸಿನಿಮಾ ಮನೋರಂಜನೆ ಸಾರಿಗೆ ಸಂಪರ್ಕ ಮಾಧ್ಯಮ ವಿಜ್ಞಾನ ಸಂಶೋಧನೆ ವ್ಯಾಪಾರ ವಹಿವಾಟು ಜನಸಂಖ್ಯಾ ವರದಿ ರಾಜಕೀಯ ಸಮೀಕ್ಷೆಗಳು ಹವಾಮಾನ ಮುನ್ಸೂಚನೆ ಷೇರು ಮಾರುಕಟ್ಟೆ ಜ್ಯೋತಿರ್ವಿಜ್ಞಾನ ದೇಶವೊಂದರ ಆಯ ಆಯವ್ಯಯ ಇತ್ಯಾದಿ ಇತ್ಯಾದಿಗಳಲ್ಲಿ ಸಂಖ್ಯಾಶಾಸ್ತ್ರವೇ ಎಲ್ಲವೂ ಆಗಿದೆ ಮೂಲ ವಿಜ್ಞಾನವಾಗಲಿ ಅಥವಾ ಅನ್ವಯಿಕ ವಿಜ್ಞಾನವಾಗಲಿ ಎಂಜಿನಿಯರಿಂಗ್ ಔಷಧ ವಿಜ್ಞಾನ ಮೆಡಿಕಲ್ ಸೈನ್ಸ್ ಐತಿಹಾಸಿಕ ಘಟನೆಗಳು ಐತಿಹಾಸಿಕ ಸಂಶೋಧನೆಗಳು ಮಾಧ್ಯಮಗಳು ಈ ಚಟುವಟಿಕೆಗಳಿರಲಿ ಮುಂತಾದ ರಂಗಗಳಲ್ಲಿ ಸಂಖ್ಯಾಶಾಸ್ತ್ರದ ಪ್ರಭಾವ ಅಮೋಘವಾದದ್ದು ಸ್ವಾತಂತ್ರ್ಯ ನಂತರ ಪ್ರಾರಂಭಗೊಂಡ ಪಂಚವಾರ್ಷಿಕ ಯೋಜನೆಗಳ ನಿರೂಪಣೆಯಲ್ಲಿ ಮೆಹಲ್ ನೋಬೀಸ್ ಅವರ ಪಾತ್ರ ತುಂಬ ದೊಡ್ಡದು ಅದರಲ್ಲೂ ವಿಶೇಷವಾಗಿ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ದೇಶ ಕಂಡ ಹಲವಾರು ಮಹತ್ವದ ಬೆಳವಣಿಗೆಯಲ್ಲಿ ಮೆಹಲ್ ನೋಬೀಸ್ ಅವರ ಪಾತ್ರ ತುಂಬ ಹಿರಿದು ಹಾಗೂ ಚಿರಕಾಲ ಸ್ಮರಣೀಯವೂ ಕೂಡ ಹೌದು ಭಾರತ ಕಂಡ ಸರ್ವಶ್ರೇಷ್ಠ ಮಹಾನ್ ಸಂಖ್ಯಾಶಾಸ್ತ್ರಜ್ಞ ಯೋಜನಾ ತಜ್ಞ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನ ಸ್ಥಾಪಕರು ಪ್ರಶಾಂತ್ ಚಂದ್ರ ಮೆಹಲ್ನೋಬೀಸ್ ಇವರು ಕೇವಲ ಒಬ್ಬ ಸಂಖ್ಯಾಶಾಸ್ತ್ರಜ್ಞ ಮಾತ್ರವಲ್ಲ ನವ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರೆಂದು ಹೇಳಬಹುದು ದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ಮಾದರಿ ಸಮೀಕ್ಷೆಗಳನ್ನು ಕೈಗೊಂಡರಲ್ಲದೆ ಬೆಳೆ ಇಳುವರಿಯ ಅಂದಾಜು ಪದ್ಧತಿ ಬೆಳೆ ಕಟಾವು ವಿಧಾನ ಹೀಗೆ ಅನೇಕ ವ್ಯವಸ್ಥೆಗಳ ಕುರಿತು ಭಾರತೀಯರಿಗೆ ವೈಜ್ಞಾನಿಕ ತಿಳುವಳಿಕೆಯನ್ನು ನೀಡಿದರು ಪ್ರಶಾಂತ್ ಚಂದ್ರ ಮೆಹಲ್ನೊಬೀಸ್ ಸೈದ್ಧಾಂತಿಕ ವಿಷಯಗಳಿಗಿಂತಲೂ ಪ್ರಾಯೋಗಿಕ ಕೆಲಸಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಲಂಡನ್ನಿನ ರಾಯಲ್ ಸ್ಟ್ಯಾಟಿಸ್ಟಿಕಲ್ ಸೊಸೈಟಿಯ ಗೌರವ ಸದಸ್ಯತ್ವ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನ ಗೌರವ ಅಧ್ಯಕ್ಷ ಪದವಿ ಭಾರತ ಸರ್ಕಾರದ ಪದ್ಮವಿಭೂಷಣ ಗೌರವ ಇವರಿಗೆ ದೊರಕಿದ್ದವು ಸಂಖ್ಯಾಶಾಸ್ತ್ರಕ್ಕೆ ಭಾರತೀಯರ ಕೊಡುಗೆ ಪ್ರಾಚೀನ ಕಾಲದಿಂದಲೂ ಸಾಕಷ್ಟಿದೆ ಆರ್ಥಿಕ ಗಣತಿ ಜನಗಣತಿ ಕೃಷಿ ಸಮೀಕ್ಷೆ ಸೇರಿದಂತೆ ಅನೇಕ ಬೃಹತ್ ಮಾದರಿ ಮಾದರಿ ಸಮೀಕ್ಷೆಗಳನ್ನು ಭಾರತದಂತಹ ಹೆಚ್ಚಿನ ಜನಸಂಖ್ಯೆ ಹೊಂದಿದ ರಾಷ್ಟ್ರದಲ್ಲಿ ನಡೆಸುವುದು ಸುಲಭದ ಮಾತಲ್ಲ ಏಕೆಂದರೆ ನಿಖರತೆಗೆ ನಿರ್ದಿಷ್ಟ ಮಾನದಂಡ ಬೇಕಾಗುತ್ತದೆ ಇದನ್ನು ಜಗತ್ತಿಗೆ ರೂಪಿಸಿಕೊಟ್ಟವರು ಮೆಹಲ್ನೋಬೀಸ್ ಭೌತಶಾಸ್ತ್ರದಲ್ಲಿ ಬಿ ಎಸ್ಸಿ ಪದವಿ ಪಡೆದು ಮುಂದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದಲ್ಲಿ ಹೆಚ್ಚಿದ ಅಧ್ಯಯನ ನಡೆಸುತ್ತಿದ್ದ ಇವರು ಇದ್ದಕ್ಕಿದ್ದ ಹಾಗೆ ಸಂಖ್ಯಾಶಾಸ್ತ್ರದ ಮಾರ್ಗ ಹಿಡಿದು ಅದರಲ್ಲಿ ಸಾಧನೆ ಮಾಡಿ ದೇಶದ ಪ್ರಗತಿಗೆ ಒಂದು ವಿಭಿನ್ನ ದಾರಿಯನ್ನು ತೋರಿಸಿದರು ಮೆಹಲ್ನೋಬೀಸ್ ಹತ್ತೊಂಬತ್ತು ನೂರ ಮೂವತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರ ಅವಧಿಯಲ್ಲಿ ಗ್ರಾಹಕರ ವೆಚ್ಚ ಚಹಾ ಸೇವನೆ ಸಾರ್ವಜನಿಕ ಅಭಿಪ್ರಾಯ ಬೆಳೆ ಕ್ಷೇತ್ರ ರೋಗ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಮೀಕ್ಷೆ ಕೈಗೊಂಡು ನಿಖರ ಅಧ್ಯಯನ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತೊಂದರ ಡಿಸೆಂಬರ್ ಹದಿನೇಳರಂದು ಇಂಡಿಯನ್ ಸ್ಟ್ಯಾಟಿಟಿ ಸ್ಟ್ಯಾಟಿಸ್ಟಿಕಲ್ ಇಂಡಿಯನ್ ಸ್ಟ್ಯಾಟಿಕಲ್ ಇನ್ಸ್ಟಿಟ್ಯೂಟ್ ಆರಂಭವಾಯಿತು ನಂತರ ಹತ್ತೊಂಬತ್ತು ನೂರ ಮೂವತ್ತೆರಡರ ಏಪ್ರಿಲ್ ಇಪ್ಪತ್ತೆಂಟರಂದು ಸಂಸ್ಥೆ ಅಧಿಕೃತವಾಗಿ ನೋಂದಣಿಯಾಯಿತು ಮಹೆಲ್ ನೋಬೀಸ್ ಇದರ ಕಾರ್ಯದರ್ಶಿ ಹಾಗೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಇಡೀ ವಿಶ್ವದ ಗಮನವನ್ನು ಸೆಳೆದ ಭಾರತದ ಪ್ರಥಮ ಸಂಖ್ಯಾಶಾಸ್ತ್ರಜ್ಞರು ಮೆಹಲ್ ಲೋಬಿಸ್ ಅವರೇ ಆಗಿರುವುದರಿಂದ ಇವರನ್ನು ಭಾರತದ ಸಂಖ್ಯಾಶಾಸ್ತ್ರ ಪಿತಾಮಹ ಎಂದು ಕರೆಯಲಾಗುತ್ತದೆ ಇಲ್ಲಿ ನಾವು ಗಮನಿಸ್ಬೋದು ಒಂದು ಮೆಹಲ್ ಅವರ ಭಾವಚಿತ್ರವನ್ನು ಇಲ್ಲಿ ಗಮನಿಸ್ಬೋದು ಸೊ ಇವರು ಏನು ಅಂತಂದರೆ ಭ ಇವರನ್ನ ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಇಂತಹ ಮಹಾನ್ ಮೇಧಾವಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಜೂನ್ ಇಪ್ಪತ್ತೆಂಟರಂದು ನಿಧನರಾದರು ಅವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಸಂಖ್ಯಾಶಾಸ್ತ್ರದ ಕೊಡುಗೆಗಳ ಮೂಲಕ ಸದಾಕಾಲ ನಮ್ಮೊಂದಿಗೆ ಜೀವಂತವಾಗಿದ್ದಾರೆಂದು ಹೇಳಬಹುದು ಹಾಗಾದರೆ ಸಂಖ್ಯಾಶಾಸ್ತ್ರವನ್ನು ಅಭ್ಯಸಿಸುವ ಪ್ರತಿಯೊಬ್ಬರೂ ಮೆಹಲ್ಲೋಬೀಸ್ ಅವರ ಜೀವನ ಚರಿತ್ರೆ ಅವರ ಕೊಡುಗೆಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಇಂತಹ ಮಹಾನ್ ಮೇಧಾವಿ ಏನು ಅಂತಂದರೆ ನಮ್ಮ ದೇಶವೇ ಹೆಮ್ಮೆ ಪಡುವಂಥ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಇವರು ಏನು ಅಂತಂದರೆ ಇಲ್ಲಿಂದ ನಿರ್ಗಮಿಸಿದರು ಸೊ ಇವರ ಕೊಡುಗೆಗಳು ಮಾತ್ರ ಸದಾಕಾಲ ಅವು ಅಜರಾಮವಾಗಿ ಇರ್ತಾವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು